ಹಾಯ್ ಎಲ್ಲರೂ, ಹೇಗಿದ್ರ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ದ ಆಟೋಪ್ಸಿ ಆಫ್ ಜೈನ್ ಡು ಅನ್ನೋ ಹಾರರ್ ಮೂವಿನ ನೋಡ್ತಾ ಇದ್ದೀವಿ. ಈ ಮೂವಿನಲ್ಲಿ ಜೈನ್ ಡು ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಹಾಗಂದ್ರೇ ಆಟೋಪ್ಸಿ ಅಂತ ಅರ್ಥ. ಈ ಮೂವಿ ಎಂಡ್ವರೆಗೂ ಕೂಡ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಎಕ್ಸ್ಪ್ರೆಷನ್ ಕೇಳಿದ್ಮೇಲೆ ಮೂವಿನ ನೋಡೋಕ್ಕೆ ಟ್ರೈ ಮಾಡಿ. ಸೊ ಸ್ಟೋರಿ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಕೆಳಗಿರೋ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಸ್ಟೋರಿ ನೋಡೋಣ, ಬನ್ನಿ. ಮೂವಿ ಓಪನಿಂಗ್ ಸೀನಲ್ಲಿ ಒಬ್ಬ ಪೊಲೀಸ್ಗೆ ಒಂದು ಮನೆಯಲ್ಲಿ ನಾಲ್ಕು ಡೆಡ್ ಬಾಡಿ ಸಿಗ್ತವೆ. ನಾಲ್ಕು ಜನನ ಕೂಡ ನಾಲ್ಕು ರೀತಿಯಲ್ಲಿ ಸಾಯಿಸಿ ಅಲ್ಲಿ ಬಿಸಾಕಿರ್ತಾರೆ. ಹಾಗೆ ಸರ್ಚ್ ಮಾಡ್ತಾ ಹೋದಾಗ ಬೇಸ್ಮೆಂಟ್ನಲ್ಲಿ ಒಂದು ಹುಡುಗಿ ಡೆಡ್ ಬಾಡಿ ಸಿಗುತ್ತೆ. ಅವಳನ್ನ ಹೊರಗಡೆಗೆ ತೆಗೀತಾರೆ. ಆ ಡೆಡ್ ಬಾಡಿ ನೋಡೋಕ್ಕೆ ತುಂಬ ನೀಟಾಗಿರುತ್ತೆ. ಆ ಡೆಡ್ ಬಾಡಿಗೆ ಐಡೆಂಟಿಟಿ ಏನೂ ಸಿಗಲ್ಲ. ಅದರಿಂದ ಪೊಲೀಸರೇ ಅವಳಿಗೆ ಜೈನ್ ಡು ಅನ್ನೋ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಯಾವ ಡೆಡ್ ಬಾಡಿಗಾದರೆ ಐಡೆಂಟಿಟಿ ಇರಲ್ವೋ ಆ ಥರ ಡೆಡ್ ಬಾಡೀಸ್ಗೆ ಜೈನ್ ಡು ಅಂತ ಹೆಸರನ್ನ ಕೊಡ್ತಾ ಇರ್ತಾರೆ. ಆಮೇಲೆ ಆ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಅಂತ ಕಳಿಸ್ತಾರೆ. ಪೊಲೀಸರಿಗೆ ಗೊತ್ತಿರುತ್ತೆ ಅವರು ಸಾಯೋಕ್ಕಿಂತ ಮುಂಚೆ ಮನೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ರು ಅಂತ. ಆದರೆ ಅವ್ರನ್ನ ಕೊಲೆ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ನನಗೆ ಆಸ್ಟಿನ್ ಮತ್ತು ಟಾಮಿ ಅನ್ನೋ ಇಬ್ಬರು ತಂದೆ ಮಗನ ತೋರಿಸ್ತಾರೆ. ಇದರಲ್ಲಿ ಟಾಮಿ ತಂದೆ, ಹಾಗೆ ಆಸ್ಟಿನ್ ತನ್ನ ಮಗ. ಇವರಿಬ್ಬರಿಗೆ ಮರ್ಕ್ಯೂರಿ ಮತ್ತು ಕ್ರಿನಿಟೋರಿಯಂ ಬಿಸ್ನೆಸ್ ಇರುತ್ತೆ. ಟಾಮ್ ತನ್ನ ಮಗನಿಗೆ ಕೆಲಸ ಹೇಗೆ ಮಾಡಬೇಕು ಅಂತ ಕಲಿಸ್ಕೊಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಆಸ್ಟಿನ್ನ ಭೇಟಿ ಆಗೋಕ್ಕೆ ಆಸ್ಟಿನ್ ಗರ್ಲ್ ಫ್ರೆಂಡ್ ಬರ್ತಾಳೆ. ಅವಳ ಹೆಸರು ಏಮಾ. ಹಾಗೆ ಅವಳಿಗೆ ಒಂದು ಡೆಡ್ ಬಾಡಿನ ನೋಡಬೇಕು ಅಂತ ಆಸೆ ಆಗ್ತಾ ಇರುತ್ತೆ. ಅದಕ್ಕೆ ಟಾಮಿ ಮಾತಾಡ್ತಾ, ನಾನು ಇವಾಗ ನಿನಗೆ ಒಂದೇ ಡೆಡ್ ಬಾಡಿನ ತೋರಿಸೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಹಾಗೆ ಒಂದು ಡೆಡ್ ಬಾಡಿನ ಎಮಾಗೆ ತೋರಿಸ್ತಾರೆ. ಆದರೆ ಆ ಡೆಡ್ ಬಾಡಿ ಕಾಲ್ಗೆ ಒಂದು ಗಂಟೆಯನ್ನು ಕಟ್ಟಿರ್ತಾರೆ. ಅದನ್ನು ನೋಡಿ ಎಮಾ ಕೇಳ್ತಾಳೆ, ನೀವು ಯಾಕೆ ಡೆಡ್ ಬಾಡೀಸ್ ಕಾಲ್ಗೆ ಗಂಟೆಯನ್ನು ಕಟ್ಟಿದ್ದೀರಿ ಅಂತ. ಆಗ ಟಾಮಿ ಮಾತಾಡ್ತಾ ಈ ಥರ ಹೇಳ್ತಾನೆ, ಮೊದಲ ಕಾಲದಲ್ಲಿ ಮನುಷ್ಯರಿಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ನಿಜವಾಗ್ಲೂ ಅವರು ಸತ್ತೋಗಿದ್ದಾರೋ ಇಲ್ಲ ಅವರು ಕೋಮದಲ್ಲೇ ಇದ್ದಾರೋ ಅಂತ. ಅದರಿಂದ ಒಬ್ಬ ವ್ಯಕ್ತಿ ಏನಾದರೂ ಬದುಕಿದ್ರೆ ಅವರು ತಮ್ಮ ಕಾಲನ್ನು ಅಲರ್ಟ್ಸ್ದಾಗ ನಮಗೆ ಆ ಸೌಂಡ್ ಕೇಳಿಸುತ್ತೆ. ಅದರಿಂದ ಅವರು ನಿಜವಾಗ್ಲೂ ಬದುಕೇ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಇವಾಗಿನ ಕಾಲದಲ್ಲಿ ಈ ಪದ್ಧತಿನ ಯಾರೂ ಫಾಲೋ ಆಗಲ್ಲ. ಆದರೆ ಟಾಮಿ ಮಾತ್ರ ಹಳೆ ಕಾಲದ ವ್ಯಕ್ತಿ ಥರ ಯೋಚನೆ ಮಾಡ್ತಾ ಇರ್ತಾನೆ. ಅದರಿಂದಾನೇ ಡೆಡ್ ಬಾಡಿಸ್ಗೆಲ್ಲ ಕೂಡ ಆ ಕಾಲಿಗೆ ಅವನು ಗಂಟೆಯನ್ನು ಕಟ್ಟಿರ್ತಾನೆ. ಸೊ ಆಸ್ಟಿನ್ ಅವತ್ತಿನ ರಾತ್ರಿ ತನ್ನ ಗರ್ಲ್ ಫ್ರೆಂಡ್ ಜೊತೆ ಹೊರಗಡೆ ಡೇಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಅದರಿಂದಾನೇ ಎಮ್ಮ ಆಸ್ಟಿನ್ನ ಭೇಟಿ ಆಗೋಕ್ಕೆ ಇಲ್ಲಿಗೆ ಬಂದಿರ್ತಾಳೆ. ಅವ್ರು ಇನ್ನೇನು ಹೊರಗಡೆಗೆ ಹೋಗಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಒಬ್ಬ ಪೊಲೀಸ್ ಬಂದು ಜೇಂಡು ಡೆಡ್ ಬಾಡಿನ ಅವ್ರಿಗೆ ಕೊಡ್ತಾನೆ. ಆ ಡೆಡ್ ಬಾಡಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವ್ರಿಗೆ ನೆಕ್ಸ್ಟ್ ದಿನ ಮಾರ್ನಿಂಗೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಅದರಿಂದ ಆಸ್ಟಿನ್ ತನ್ನ ಡೇಟನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಅಪ್ಪನಿಗೆ ಹೆಲ್ಪ್ ಆಗಿರಬೇಕು ಅಂತ ಅವನು ಅಲ್ಲೇ ಎದ್ಬಿಡ್ತಾನೆ. ಆಮೇಲೆ ಅವರು ಆ ಡೆಡ್ ಬಾಡಿನ ಒಳಗಡೆ ಕರ್ಕೊಂಡು ಬರ್ತಾರೆ. ಆಗ ಪೊಲೀಸ್ಮನ್ ಮಾತಾಡ್ತಾ, ಈ ಡೆಡ್ ಬಾಡಿ ಬಗ್ಗೆ ನಮಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಆ ಮನೆಯಲ್ಲಿ ಸಿಕ್ಕಿದ್ದ ನಾಲ್ಕು ಶವಗಳಿಗೆ ಮತ್ತು ಜೈನ್ಡುಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಕೂಡ ಹೇಳ್ತಾನೆ. ಹಾಗೆ ಮೀಡಿಯಾ ಅವರು ಕೂಡ ಪ್ರೆಷರ್ ಮಾಡೋದ್ರಿಂದ ಅವ್ರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾಳೆ ಬೆಳಗ್ಗೆಗೆ ಬೇಕು ಅಂತ ಪೊಲೀಸ್ಮನ್ ಡಿಮ್ಯಾಂಡ್ ಮಾಡ್ತಾನೆ. ಸರಿ ಅಂತ ಅಂದ್ಕೊಂಡು ಟಾಮಿ ಮತ್ತು ಆಸ್ಟಿನ್ ಇಬ್ಬರೂ ಕೂಡ ಆ ಡೆಡ್ ಬಾಡಿಗೆ ಆಟೋಪ್ಸಿ ಮಾಡೋಕ್ಕೆ ರೆಡಿ ಆಗ್ತಾರೆ. ಆಟೋಪ್ಸಿನಲ್ಲಿ ನಾಲ್ಕು ಸ್ಟೇಜಸ್ ಇರ್ತವೆ. ಮೊದಲು ಹೊರಗಡೆಯಿಂದ ಚೆಕಪ್ ಮಾಡಿ ಒಳಗಡೆವರೆಗೂ ಹೋಗ್ತಾರೆ. ಜೈನ್ಡು ಕಣ್ಣನ್ನು ಓಪನ್ ಮಾಡಿ ನೋಡಿದಾಗ ಅವಳ ಕಣ್ಣು ಗ್ರೇ ಕಲರ್ ಇರ್ತವೆ. ಅದರ ಅರ್ಥ ಏನು ಅಂದರೆ ಜೈನ್ಡು ಸತ್ತೋಗಿ ತುಂಬ ಹೊತ್ತು ಆಗಿದೆ ಅಂತ. ಹಾಗೆ ಅವಳ ಬಾಡಿ ಪಾರ್ಟ್ಸ್ನೆಲ್ಲ ಅಬ್ಸರ್ವ್ ಮಾಡಿದವ್ರಿಗೆ ಗೊತ್ತಾಗೋ ವಿಷಯ ಏನು ಅಂದರೆ ಅವಳ ಕಾಲು ಮತ್ತು ಕೈಗಳು ಮುರಿದೋಗಿದ್ದಾವೆ ಅಂತ. ಆದರೆ ಹೊರಗಡೆಯಿಂದ ನೋಡೋಕ್ಕೆ ತನ್ನ ಬಾಡಿಗೆ ಒಂದು ಗಾಯ ಕೂಡ ಕಾಣಿಸಲ್ಲ. ಅದರಿಂದನೇ ಅವಳು ಹೇಗೆ ಸತ್ತೋಗಿದ್ದಾಳೆ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಹಾಗೆ ಅವಳ ಬಾಯನ್ನು ಓಪನ್ ಮಾಡಿ ನೋಡಿದಾಗ ಅವಳ ನಾಲ್ಗೆಯನ್ನು ಕೂಡ ಕಟ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿದ್ಮೇಲೆ ಅವರಿಬ್ಬರಿಗೆ ಈ ಕೇಸ್ ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ಇದನ್ನು ಹಾಕಿದ್ಮೇಲೆ ಅವರು ಸ್ಟೇಜ್ ಟೂನ ಸ್ಟಾರ್ಟ್ ಮಾಡ್ತಾರೆ, ಹಾಗಂದರೆ ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅವಾಗೆ ಅವ್ರಿಗೆ ಹೊರಗಡೆಯಿಂದ ತುಫಾನ್ ಬರೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಆಗ ಲೈಟ್ಸ್ ಕೂಡ ಬ್ಲಿಂಕ್ ಆಗ್ತಾ ಇರ್ತವೆ. ಟಾಮ್ ಯಾವಾಗಾದರೆ ಜೇಂಡು ಬಾಡಿನ ಕಟ್ ಮಾಡೋಕ್ಕೆ ಹೋಗ್ತಾನೋ ಆವಾಗ ರೇಡಿಯೋ ಆನ್ ಆಗುತ್ತೆ. ಆಗ ರೇಡಿಯೋನಲ್ಲಿ ಒಬ್ಬ ಮಹಿಳೆ ತುಂಬ ಕೋಪದಿಂದ ಅರ್ಚ್ತಾ ಇದ್ದಂಗೆ ಸೌಂಡ್ಸ್ ಕೇಳಿಸ್ತಾ ಇರ್ತವೆ. ಆಗ ಆಸ್ಟಿನ್ ರೇಡಿಯೋ ಚಾನೆಲ್ನ ಚೇಂಜ್ ಮಾಡಿ ತನ್ನ ಕೆಲಸನ ಸ್ಟಾರ್ಟ್ ಮಾಡ್ತಾನೆ. ಬಾಡಿನ ಕಟ್ ಮಾಡಿದ ತಕ್ಷಣ ಬಾಡಿಯಿಂದ ಬ್ಲಡ್ ತುಂಬಾ ಹೊರಗೆ ಬರ್ತಾ ಇರುತ್ತೆ. ಅದನ್ನು ನೋಡಿ ಅವರಿಬ್ಬರು ತುಂಬಾ ಶಾಕ್ ಆಗ್ತಾರೆ. ಆಗ ಟಾಮಿ ಮಾತಾಡ್ತಾ, ಈ ಥರ ಅವನು ಫ್ರೆಶ್ ಬಾಡಿನಲ್ಲಿ ಬರೋದೇ ನೋಡಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಜೈನ್ಡು ಸ್ಕಿನ್ ಕೆಳಗಡೆ ಒಂದು ವಿಚಿತ್ರವಾದ ದ್ರವ ಸಿಗುತ್ತೆ. ಅದರಿಂದ ಟಾಮಿ ಅದನ್ನು ತಗೊಂಡು ಟೆಸ್ಟ್ ಮಾಡ್ತಾನೆ. ಆಮೇಲೆ ಟಾಮಿ ಜೈನ್ಡುನ ಚೆಸ್ಟ್ ಓಪನ್ ಮಾಡಿ ನೋಡಿದಾಗ ಅವಳ ಎರಡು ಲಂಗ್ಸ್ ಕೂಡ ಸುಟ್ಟೋಗಿರ್ತವೆ. ಒಂದು ವೇಳೆ ಜೈನ್ ಸ್ಮೋಕರ್ ಆಗಿದ್ರೂ ಕೂಡ ಅವಳ ಲಂಗ್ಸ್ ಈ ರೀತಿಯಲ್ಲಿ ಸುಟ್ಟೋಗಿರಲ್ಲ. ಇನ್ನು ಹಾಗೆ ಟೆಸ್ಟ್ ಮಾಡ್ತಾ ಇದ್ದಾಗ ಅವ್ರಿಗೆ ಗೊತ್ತಾಗೋ ವಿಷಯ ಏನು ಅಂದರೆ ಅವಳ ಮಿಕ್ಕಿರೋ ಆರ್ಗನ್ಸ್ ಕೂಡ ಕಟ್ಟಾಗಿದ್ದಾವೆ ಅಂತ. ಆದರೆ ಟಾಮಿಗೆ ಒಂದು ವಿಷಯ ಮಾತ್ರ ಅರ್ಥ ಆಗಲ್ಲ, ಜೈನ್ಡು ಇಂಟರ್ನಲ್ ಪಾರ್ಟ್ಸ್ ಇಷ್ಟು ರೀತಿಯಲ್ಲಿ ಹಾಳಾಗಿದ್ರೂ ಕೂಡ ತನ್ನ ಹೊರಗಡೆ ನೋಡಿದಾಗ ಸಣ್ಣ ಗಾಯ ಕೂಡ ಕಾಣಿಸಿರಲ್ಲ. ಅವ್ರಿಗೆ ಒಂದು ವಿಷಯ ಮಾತ್ರ ಅರ್ಥ ಆಗಲ್ಲ, ಜೈನ್ಡುಗೆ ಈ ರೀತಿಯಲ್ಲಿ ಟಾರ್ಚರ್ ಯಾರು ಕೊಟ್ಟಿದ್ದಾರೆ ಅಂತ. ಆಮೇಲೆ ಅವರಿಬ್ಬರಿಗೆ ಕೆಲವೊಂದು ವಿಚಿತ್ರವಾದ ಸೌಂಡ್ಸ್ ಕೇಳಿಸ್ತಾ ಇರ್ತವೆ.
ಅದರಿಂದ ಆ ಸೌಂಡ್ಸ್ ಎಲ್ಲಿಂದ ಬರ್ತಾಯಿದ್ದಾವೆ ಅಂತ ನೋಡೋಕ್ಕೆ ಹೋಗ್ತಾನೆ. ಅವನು ಹೊರಗಡೆ ಹೋಗಿ ನೋಡಿದಾಗ ಎಲ್ಲ ನಾರ್ಮಲಾಗೇ ಇರುತ್ತೆ. ಆಮೇಲೆ ಅವನು ಮಿರರಲ್ಲಿ ನೋಡಿದಾಗ ಅವನಿಗೆ ಒಂದು ಹುಡುಗಿ ಅದು ನಿಂತ್ಕೊಂಡಿದ್ದ ಹಾಗೆ ಕಾಣಿಸುತ್ತೆ. ಅದರಿಂದ ಅವನು ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ಅವನಿಗೆ ಯಾರೂ ಕಾಣಿಸಲ್ಲ. ಸರಿ ಅಂತ ಅಂದ್ಕೊಂಡು ಅವನು ಮತ್ತೆ ಆಫೀಸ್ ಒಳಗಡೆಗೆ ಹೋಗ್ಬಿಡ್ತಾನೆ. ಆಮೇಲೆ ಆಸ್ಟಿನ್ಗೆ ಒಂದು ಮೂಲೆಯಿಂದ ಕೆಲವೊಂದು ಸೌಂಡ್ಸ್ ಕೇಳಿಸ್ತಾ ಇರ್ತವೆ. ಅದರಿಂದ ಅವನು ಒಂದು ಜಾಲಿಯನ್ನು ಓಪನ್ ಮಾಡಿ ನೋಡ್ತಾನೆ. ಆಗ ಅವನಿಗೆ ಒಳಗಡೆ ಏನೋ ಇದ್ದಾಗೆ ಅನಿಸುತ್ತೆ. ಅದೇ ಟೈಮ್ಗೆ ಅಲ್ಲಿ ಟಾಮಿ ಕೂಡ ಬರ್ತಾನೆ. ಅವನು ಬಂದು ನೋಡಿದಾಗ ಅಲ್ಲಿ ಅವನ ಕ್ಯಾಟ್ ಇರುತ್ತೆ. ಅದನ್ನು ತೆಗೆದು ನೋಡಿದಾಗ ಅದು ಒಂದು ಕಡೆ ಕಾಲು ತುಂಬಾ ಗಾಯ ಆಗಿರುತ್ತೆ, ಅದರಿಂದ ಅದು ನರಳ್ತಾ ಇರುತ್ತೆ. ಅದನ್ನು ನೋಡಿದಾಗ ಅದು ಟಾಮಿ ಅದ್ರ ಕಾಲನ್ನು ಮುರಿದ್ಬಿಡ್ತಾನೆ, ಇನ್ನು ಅದು ಸತ್ತೋಗ್ಬಿಡುತ್ತೆ. ಇದೆಲ್ಲ ನೋಡಿದ ಮೇಲೆ ಟಾಮಿ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡ್ತಾನೆ. ಅದರಿಂದ ಟಾಮಿ ಸ್ವಲ್ಪ ಹೊತ್ತು ಅವನು ಒಬ್ಬನೇ ಇರಬೇಕು ಅಂತ ಅಂದ್ಕೊಂಡಿರ್ತಾನೆ. ಸ್ವಲ್ಪ ಹೊತ್ತು ಅವನು ರಿಲ್ಯಾಕ್ಸ್ ಆಗಿದ ಮೇಲೆ ಅವನು ಮತ್ತೆ ಒಳಗಡೆಗೆ ಬರ್ತಾನೆ. ಟಾಮಿ ತುಂಬಾ ಡಲ್ ಆಗಿಬಿಡ್ತಾನೆ. ಹಾಗೆ ಅವನು ಮಾತಾಡ್ತಾ ಹೇಳ್ತಾನೆ ಆ ಬೆಕ್ಕು ಅವನ ವೈಫ್ನ ಲಾಸ್ಟ್ ಗುರುತಾಗಿರುತ್ತೆ ಅಂತ. ಆಮೇಲೆ ಅವರು ಜಾಂಡು ಬಾಡಿ ಮೇಲೆ ಸ್ಟೇಜ್ 3 ಸ್ಟಾರ್ಟ್ ಮಾಡ್ತಾರೆ. ಈ ಸ್ಟೇಜ್ನಲ್ಲಿ ಅವರು ಜಾಂಡು ಹೊಟ್ಟೆಯನ್ನು ಓಪನ್ ಮಾಡಿ ನೋಡ್ತಾರೆ. ಆಮೇಲೆ ಟಾಮಿ ಜಂಡು ಬಾಡಿಯಿಂದ ಒಂದು ಹೂವನ್ನು ತೆಗಿತಾನೆ. ಅದರ ಹೆಸರು ಜಿಮ್ಸನ್ ಬೀಡ್. ಈ ಹೂವು ಒಂದು ವ್ಯಕ್ತಿಯ ಬಾಡಿಯನ್ನು ಪ್ಯಾರಲೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಜಾಸ್ತಿ ನಾರ್ತ್ ಈಸ್ಟ್ ಕಡೆಗೆ ಸಿಗುತ್ತೆ. ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ ಜೆಂಡು ನಾರ್ತ್ ಈಸ್ಟ್ ಕಡೆಯಿಂದ ಬಂದಿರ್ತಾಳೆ ಅಂತ. ಹಾಗೆ ಅವ್ರಿಗೆ ಹೊರಗಡೆಯಿಂದ ಸಿಡಿಲು ಗುಡುಗು ಸೌಂಡ್ಸ್ ಕೇಳಿಸ್ತಾ ಇರ್ತವೆ. ಹಾಗೆ ಅವರು ರೇಡಿಯೋನಲ್ಲಿ ಕೇಳ್ತಾರೆ ಅದೇನು ಅಂದರೆ ದೊಡ್ಡ ತುಫಾನ್ ಆ ಕಡೆ ಬರ್ತಾ ಇದೆ ಅಂತ. ಹಾಗೆ ಈ ತುಫಾನ್ ತುಂಬ ದೊಡ್ಡದಾಗಿರುತ್ತೆ. ಆಮೇಲೆ ಮತ್ತೆ ಅವರಿಬ್ಬರಿಗೆ ಜೆಂಡು ಹೊಟ್ಟೆಯಿಂದ ಒಂದು ವಿಚಿತ್ರವಾದ ವಸ್ತು ಸಿಗುತ್ತೆ. ಅದೇನು ಅಂದರೆ ಒಂದು ಬಟ್ಟೆ ಇರುತ್ತೆ. ಆ ಬಟ್ಟೆ ತುಂಬ ವಿಚಿತ್ರವಾಗಿರುತ್ತೆ. ಆ ಬಟ್ಟೆನ ಬಿಚ್ಚಿ ನೋಡಿದಾಗ ಅದ್ರ ಮೇಲೆ ವಿಚಿತ್ರವಾಗಿ ಬರ್ದಿರ್ತಾರೆ. ಅದರಿಂದ ಅವರು ಜೆಂಡುನ ಯಾವುದೋ ಶುದ್ರ ಪೂಜೆಗಳಿಗೆ ಬಲವಂತವಾಗಿ ಸಾಯಿಸಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಅದರಿಂದನೇ ಅವಳನ್ನ ಬಲಿ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಈ ಕಡೆ ಮತ್ತೆ ರೇಡಿಯೋ ಆನ್ ಆಗುತ್ತೆ. ಈ ಸಲ ಒಂದು ವಿಚಿತ್ರವಾದ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಆದರೆ ಟಾಮಿ ಮಾತ್ರ ಆ ಸಾಂಗ್ ಕಡೆಗೆ ಗಮನನೇ ಕೊಡಲ್ಲ. ಅವನು ತನ್ನ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ಅವನು ಜೆಂಡು ಸ್ಕಿನ್ನನ್ನು ಓಪನ್ ಮಾಡಿ ನೋಡ್ತಾನೆ. ಆವಾಗ ಅವನಿಗೆ ಗೊತ್ತಾಗೋ ವಿಷಯ ಏನು ಅಂದರೆ ಜೆಂಡು ಹೊಟ್ಟೆನಲ್ಲಿ ಸಿಕ್ಕಿದ್ದ ಬಟ್ಟೆ ಮೇಲೆ ಇದ್ದ ಸೇಮ್ ಡಿಸೈನ್ ಅವಳ ಸ್ಕ್ರೀನ್ ಕೆಳಗೆ ಕೂಡ ಇರುತ್ತೆ. ಇದನ್ನೆಲ್ಲ ನೋಡಿದ ಮೇಲೆ ಅವರು ತುಂಬಾ ಶಾಕ್ ಆಗಿಬಿಡ್ತಾರೆ. ಹಾಗೆ ಇರಬೇಕಾದ್ರೆ ಕೋಲ್ಡ್ ಸ್ಟೋರೇಜ್ ಡೋರ್ ಸಡನ್ ಆಗಿ ತನ್ನಷ್ಟಕ್ಕೆ ತಾನೇ ಓಪನ್ ಆಗುತ್ತೆ. ಹಾಗೆ ಆ ರೂಮ್ನಲ್ಲಿ ಲೈಟ್ಸ್ ಕೂಡ ಬ್ಲಿಂಕ್ ಆಗೋದು ಸ್ಟಾರ್ಟ್ ಆಗ್ತವೆ. ಮೇಲೆ ಇದ್ದ ಲೈಟ್ಸ್ ಎಲ್ಲ ಕೂಡ ಒಂದೊಂದಾಗಿ ಹೊಡೆದೋಗ್ತಾ ಇರ್ತವೆ. ಹಾಗೆ ಒಂದೇ ಸಲ ರೂಮ್ ಎಲ್ಲ ಕೂಡ ಕತ್ಲಾಗ್ಬಿಡುತ್ತೆ. ಆಮೇಲೆ ಆಸ್ಟಿನ್ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ ನೋಡ್ತಾನೆ. ಅಲ್ಲಿ ಕೋಲ್ಡ್ ಸ್ಟೋರೇಜ್ ಡೋರ್ ಎಲ್ಲ ಕೂಡ ಓಪನ್ ಆಗಿರುತ್ತೆ. ಹಾಗೆ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರೋ ಬಾಡೀಸ್ ಎಲ್ಲ ಕೂಡ ಮಾಯ ಆಗಿಬಿಡಿರ್ತವೆ. ಹಾಗೆ ಟಾಮಿ ಮಾತಾಡ್ತಾ ಬೆಟರ್ ನಾವು ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಅವಾಗೆ ಸಡನ್ ಆಗಿ ಜನರೇಟರ್ಸ್ ಎಲ್ಲ ಕೂಡ ಆನ್ ಆಗ್ತವೆ. ಆದರೆ ಲೈಟ್ಸ್ ಎಲ್ಲ ಹೊಡೆದೋಗಿರೋದ್ರಿಂದ ಅವ್ರು ಅಲ್ಲಿ ಎಲ್ಲ ಕೂಡ ಕತ್ಲಾಗೇ ಇರುತ್ತೆ. ಅದರಿಂದ ಆ ಲಿಫ್ಟ್ನ ಆನ್ ಮಾಡೋಕ್ಕೆ ಕೂಡ ಅವ್ರಿಗೆ ಸರಿಯಾಗಿ ಕಾಣಿಸಲ್ಲ. ಸೊ ಅವರು ಇನ್ನೊಂದು ಡೋರಿಂದ ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಇನ್ನೊಂದು ಕಡೆಯಿಂದ ಒಂದು ದೊಡ್ಡ ಕಟ್ಟಿಗೆ ಮುರಿದು ಬಿದ್ದೋಗ್ಬಿಟ್ಟಿರುತ್ತೆ. ಅದರಿಂದ ಅವರು ಆ ಡೋರ್ನಿಂದ ಹೊರಗಡೆ ಹೋಗೋಕ್ಕಾಗಲ್ಲ. ಈ ಕಡೆ ಆಸ್ಟಿನ್ ಫೋನಲ್ಲಿ ಕೂಡ ಸಿಗ್ನಲ್ ಸಿಗಿರಲ್ಲ. ಅದರಿಂದ ಟಾಮಿ ಆಫೀಸ್ ಒಳಗಡೆ ಹೋಗಿ ತನ್ನ ಲ್ಯಾಂಡ್ಲೈನಿಂದ ಬರ್ಗೆ ಕಾಲ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾನೆ. ಆದರೆ ಅವನಿಗೆ ಆ ಕಾಲ್ನಲ್ಲಿ ಏನೂ ಕೇಳಿಸಲ್ಲ, ಸೈಲೆಂಟ್ ಆಗಿರುತ್ತೆ. ಅದರಿಂದ ಟಾಮಿಗೆ ಅಲ್ಲಿ ಏನು ನಡೀತಾ ಇದೆ ಅಂತ ಅರ್ಥ ಆಗಲ್ಲ. ಆವಾಗೆ ಅವರಿಬ್ಬರಿಗೆ ಹೊರಗಡೆಯಿಂದ ಒಂದು ಗಂಟೆ ಸೌಂಡ್ ಕೇಳಿಸುತ್ತೆ. ಆ ಶಬ್ದ ಯಾವುದೋ ಅಲ್ಲ, ಡೆಡ್ ಬಾಡೀಸ್ ಕಾಲ್ಗೆ ಕಟ್ಟಿರೋ ಗಂಟೆಯಿಂದ ಬರ್ತಾ ಇರುತ್ತೆ. ಅದರಿಂದ ಆ ಶಬ್ದನ ಕೇಳಿ ಇವರಿಬ್ಬರು ಕೂಡ ತುಂಬಾ ಹೆದರ್ಕೊತಾ ಇರ್ತಾರೆ. ಆಮೇಲೆ ಅವರು ಬಾಗಿಲ್ ಕೆಳಗಡೆಯಿಂದ ಎಣಿಕೆ ನೋಡಿದಾಗ ಅವ್ರಿಗೆ ಒಂದು ಡೆಡ್ ಬಾಡಿ ಕಾಲ್ ಕಾಣಿಸುತ್ತೆ. ಇದನ್ನೆಲ್ಲ ನೋಡಿದ್ದ ಆಸ್ಟಿನ್ಗೆ ಅನಿಸುತ್ತೆ ಇದೆಲ್ಲ ಕೂಡ ಜೈನ್ ಬಾಡಿನ ಆಟೋಪ್ಸಿ ಮಾಡೋದ್ರಿಂದನೇ ಆಗ್ತಾ ಇದ್ದಾವೆ ಅಂತ. ಆದರೆ ಟಾಮಿ ಮಾತ್ರ ಈ ಥರ ವಿಷಯ ಎಲ್ಲ ಕೂಡ ನಂಬಲ್ಲ. ಆಮೇಲೆ ಟಾಮಿ ಬಾತ್ರೂಮ್ಗೆ ಹೋಗ್ತಾನೆ. ಆವಾಗ ಆಸ್ಟಿನ್ಗೆ ಕರ್ಟನ್ ಹಿಂದೆ ಯಾರೋ ನಿಂತ್ಕೊಂಡಿದ್ದ ಹಾಗೆ ಕಾಣಿಸುತ್ತೆ. ಅಲ್ಲಿಂದ ಕರ್ಟನ್ ಹತ್ರಕ್ಕೆ ಹೋಗಿ ನೋಡಿದಾಗ ಹಿಂದೆ ಯಾರೂ ಇರಲ್ಲ. ಆಮೇಲೆ ಟಾಮಿ ಮೇಲೆ ಯಾವುದೋ ಒಂದು ಶಕ್ತಿ ಅಟ್ಯಾಕ್ ಮಾಡ್ದಂಗೆ ಅನಿಸುತ್ತೆ. ಹಾಗೆ ಅವನ ಡೋರ್ ಕೂಡ ಕ್ಲೋಸ್ ಆಗಿಬಿಡುತ್ತೆ. ಆಗ ಟಾಮಿಗೆ ಮೇಲೆಯಿಂದ ಒಂದು ಡೆಡ್ ಬಾಡಿ ಕಾಣಿಸುತ್ತೆ. ಅದರ ಕಣ್ಣು ಕೂಡ ಗ್ರೇ ಆಗಿ ಇರ್ತವೆ. ಅದು ಸೇಮ್ ಜೇಂಡು ಕಣ್ಣದ ರೀತಿಯೆಲ್ಲ ಇರ್ತವೆ. ಆಮೇಲೆ ಆಸ್ಟಿನ್ ಒಳಗೆ ಬಂದು ನೋಡಿದಾಗ ಆ ಬಾಡಿ ಕೂಡ ಇರಲ್ಲ, ಎಲ್ಲೋ ಮಾಯ ಆಗಿಬಿಟ್ಟಿರುತ್ತೆ. ಒಳಗಡೆ ಟಾಮಿ ಕೆಳಗೆ ಬಿದ್ದುಬಿಟ್ಟಿರ್ತಾನೆ. ಅವನ ಹತ್ರ ಬಂದು ನೋಡಿದಾಗ ತನ್ನ ಬಾಡಿ ಮೇಲೆ ಏನೋ ಗಾಯ ಆಗಿರುತ್ತೆ. ಆಮೇಲೆ ಅವರಿಬ್ಬರು ಕೂಡ ಜೇಂಡು ಬಾಡಿ ಹತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದು ನೋಡಿದಾಗ ಜೇಂಡು ಬಾಡಿ ಪಾರ್ಟ್ಸ್ ಎಲ್ಲ ಕೂಡ ವಿಚಿತ್ರವಾಗಿ ದೂರದಲ್ಲಿ ಬಿದ್ದುಬಿಟ್ಟಿರ್ತವೆ. ಮತ್ತೆ ಅವರಿಬ್ಬರು ಅವಳ ಬಾಡಿ ಪಾರ್ಟ್ಸ್ ಎಲ್ಲ ಕೂಡ ಆರ್ಗನೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಷ್ಟರಲ್ಲಿ ಆ ರೂಮ್ ಡೋರ್ ಅದಕ್ಕದೇ ಲಾಕ್ ಆಗಿಬಿಡುತ್ತೆ. ಆಸ್ಟಿನ್ ಒಂದು ಕಟ್ಟಿಗೆನ ತಗೊಂಡು ಆ ಡೋರ್ನ ಓಪನ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಹಾಗೆ ಮುರಿದೋಗಿರೋ ಡೋರ್ನಿಂದ ಅವ್ರಿಗೆ ಆ ಕಡೆ ಒಂದು ಡೆಡ್ ಬಾಡಿ ಕಾಣಿಸುತ್ತೆ. ಆ ಡೆಡ್ ಬಾಡಿ ಅವರು ಮುಂಚೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿರೋದು. ಇನ್ನು ಅವರಿಬ್ಬರು ಜೇಂಡು ಬಾಡಿನ ಒಳಗಡೆ ಸುಟ್ಬಿಡ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದರಿಂದ ತನ್ನ ಬಾಡಿಗೆ ಅಲ್ಲೇ ಬೆಂಕಿಯನ್ನು ಹಚ್ಚಿಬಿಡ್ತಾರೆ. ಜೇಂಡು ಬಾಡಿಗೆ ಇಟ್ಟಿರೋ ಬೆಂಕಿಯಿಂದ ತನ್ನ ರೂಮ್ ಮೇಲೆ ಕೂಡ ಬೆಂಕಿ ಹರಡ್ಬಿಡುತ್ತೆ. ಹಾಗೆ ಆ ರೂಮ್ ಮೇಲೆ ಕೂಡ ಸುಟ್ಟೋಗಿಗೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವರು ಪ್ರಿಪೇರ್ ಮಾಡಿರೋ ರಿಪೋರ್ಟ್ ಕೂಡ ಆ ಬೆಂಕಿನಲ್ಲಿ ಸುಟ್ಟೋಗುತ್ತೆ.
ಆಗ ಆಸ್ಟಿನ್ ಫೈರ್ ಎಕ್ಸ್ಟಿಂಗ್ವಿಷರ್ನ ತೊಗೊಂಡು ಬಂದು ಅಲ್ಲಿರೋ ಬೆಂಕಿಯೆಲ್ಲ ಕೂಡ ಆರಿಸೋಕ್ಕೆ ಟ್ರೈ ಮಾಡ್ತಾನೆ. ಬೆಂಕಿಯೆಲ್ಲ ಆರೋಗಿದ ಮೇಲೆ ಜೆಂಡು ಬಾಡಿನ ನೋಡಿದಾಗ ಅವ್ರಿಗೆ ಶಾಕ್ ಆಗುತ್ತೆ, ಯಾಕಂದರೆ ಆ ಬೆಂಕಿಯಿಂದ ಜೆಂಡು ಬಾಡಿಗೆ ಒಂದು ಡ್ಯಾಮೇಜ್ ಕೂಡ ಆಗಿರಲ್ಲ. ಆವಾಗೇ ಅವರಿಬ್ಬರಿಗೆ ಹೊರಗಡೆಯಿಂದ ಲಿಫ್ಟ್ ನಡೀತಾ ಇರೋದು ಸೌಂಡ್ ಕೇಳಿಸುತ್ತೆ. ಅದರಿಂದ ಅವರಿಬ್ಬರು ಅಲ್ಲಿಂದ ತಪ್ಸ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಇನ್ನು ಹಾಗೋ ಈಗೋ ಅವರು ಟ್ರೈ ಮಾಡಿ ಹೊರಗಡೆ ಬಂದ ತಕ್ಷಣ ಈ ಕಡೆ ಲಿಫ್ಟ್ ಡೋರ್ ಕ್ಲೋಸ್ ಆಗಿಬಿಡುತ್ತೆ. ಅದರಿಂದ ಅವರು ಈ ಕಡೆ ಲಿಫ್ಟ್ ಒಳಗಡೆ ಕೂಡ ಹೋಗೋಕ್ಕೆ ಆಗಲ್ಲ. ಆವಾಗೇ ಅವರಿಗೆ ಹಿಂದೆಯಿಂದ ಬೆಲ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಹಿಂದೆ ತಿರುಗಿ ನೋಡಿದ ತಕ್ಷಣ ಅವ್ರ ಕಡೆಗೆ ಒಂದು ಶವ ನಡ್ಕೊಂಡು ಬರ್ತಾ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಇನ್ನು ಕೊನೆಗೂ ಲಿಫ್ಟ್ ಕೂಡ ಕೆಳಗಡೆ ಬರುತ್ತೆ, ಅವನು ಕೂಡ ಲಿಫ್ಟ್ನ ಓಪನ್ ಮಾಡಿ ಒಳಗಡೆಗೆ ಹೋಗ್ತಾನೆ. ಹಾಗೆ ಆ ಶವ ಕೂಡ ಲಿಫ್ಟ್ ಹತ್ತಿರಕ್ಕೆ ಬಂದ್ಬಿಡುತ್ತೆ. ಆಗ ಟಾಮಿ ಒಂದು ಗಡ್ಡಲಿನ ತಗೊಂಡು ಆ ಡೆಡ್ ಬಾಡಿ ಮೇಲೆ ದಾಳಿ ಮಾಡ್ತಾನೆ. ಆಮೇಲೆ ಅವರು ಹೊರಗಡೆಗೆ ಹೋಗಿ ನೋಡ್ತಾರೆ, ಆದರೆ ಅಲ್ಲಿ ಡೆಡ್ ಬಾಡಿ ಇರಲ್ಲ, ಎಮಾ ಇರ್ತಾಳೆ. ಟಾಮಿ ಗೊಡ್ಡಲಿಯಿಂದ ಹೊಡೆಯೋದ್ರಿಂದ ಅವಳು ಅಲ್ಲೇ ಸತ್ತೋಗ್ಬಿಟ್ಟಿರ್ತಾಳೆ. ಸ್ವಲ್ಪ ತಾಗಿದ ಮೇಲೆ ಲಿಫ್ಟ್ ಕೂಡ ಮತ್ತೆ ರನ್ ಆಗೋದು ಸ್ಟಾರ್ಟ್ ಆಗುತ್ತೆ. ಅವರಿಬ್ಬರು ಕೂಡ ಮತ್ತೆ ಲಿಫ್ಟ್ ಒಳಗಡೆಗೆ ಹೋಗ್ತಾರೆ. ಆಸ್ಟಿನ್ ಟಾಮಿ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿರ್ತಾನೆ, ಯಾಕಂದರೆ ಅವನು ತನ್ನ ಗರ್ಲ್ ಫ್ರೆಂಡ್ನ ಸಾಯಿಸ್ಬಿಟ್ಟಿರ್ತಾನೆ. ಆಮೇಲೆ ಟಾಮಿ ತನ್ನ ಬಾಡಿನ ನೋಡ್ಕೊಂಡಿದ್ದಾಗ ಅವನಿಗೆ ಮುಂಚೆ ಆಗಿರೋ ಗಾಯಗಳು ತನ್ನ ಬಾಡಿಯೆಲ್ಲ ಕೂಡ ಹರಡೋದು ಸ್ಟಾರ್ಟ್ ಆಗುತ್ತೆ. ಹಾಗೆ ಅವರಿಬ್ಬರು ಕೂಡ ಏಮನ್ನು ಬದುಕಿಸೋಕೆ ಏನಾದರೂ ದಾರಿ ಇದಾವೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗೆ ಟಾಮಿ ಆಸ್ಟಿನ್ಗೆ ಸ್ವಲ್ಪ ಓಪನ್ ಅಪ್ ಆಗ್ತಾನೆ. ಹಾಗೆ ಟಾಮಿ ಮಾತಾಡ್ತಾ ತನ್ನ ವೈಫ್ ಕೂಡ ಬದುಕಿರಬೇಕು ಅಂತ ದೇವ್ರನ್ನ ಕೋರ್ಕೊತಾ ಇದ್ದೆ ಅಂತ ಹೇಳ್ತಾನೆ, ಯಾಕಂದರೆ ಅವನ ವೈಫ್ ಸ್ವಲ್ಪ ಡಿಪ್ರೆಷನಲ್ಲಿ ಇರ್ತಾ ಇದ್ಲು, ಹಾಗೆ ಅವಳು ಸೂಸೈಡ್ ಕೂಡ ಮಾಡ್ಕೊಂಡಿರ್ತಾಳೆ. ಆದರೆ ಟಾಮಿ ಮಾತ್ರ ಸ್ವಲ್ಪ ಗಿಲ್ಟಿಯಾಗಿ ಫೀಲ್ ಆಗ್ತಾನೆ, ಯಾಕಂದರೆ ತನ್ನ ವೈಫ್ ಡಿಪ್ರೆಷನಲ್ಲಿ ಇದ್ದಾಳೆ ಅಂತ ಇವನಿಗೆ ಮುಂಚೆ ಗೊತ್ತಿರಲಿಲ್ಲ. ಅದರಿಂದ ಟಾಮಿ ತನ್ನ ವೈಫ್ಗೆ ಡಿಪ್ರೆಷನಿಂದ ಹೊರಗಡೆ ಬರೋಕ್ಕೆ ಯಾವ ರೀತಿಯಾದ ಹೆಲ್ಪ್ ಮಾಡಿರಲಿಲ್ಲ. ಹಾಗೆ ಅವನು ತನ್ನ ಮಗನ ಜೊತೆ ಯಾವತ್ತೂ ಕೂಡ ಈ ಥರ ಎಮೋಷನಲ್ ಆಗಿ ಮಾತಾಡೇ ಇರಲಿಲ್ಲ. ಹಾಗೆ ಆಸ್ಟಿನ್ ಕೂಡ ತಮ್ಮ ಅಮ್ಮನ ಬಗ್ಗೆ ಯಾವತ್ತೂ ಕೂಡ ಈ ರೀತಿಯಲ್ಲಿ ತನ್ನ ಅಪ್ಪನ ಕೇಳಿರಲಿಲ್ಲ. ಅದರಿಂದನೇ ಅವರಿಬ್ಬರ ಮಧ್ಯೆ ಕೂಡ ಸ್ವಲ್ಪ ದೂರ ಬೆಳೆದಿರುತ್ತೆ. ಅದರಿಂದ ಟಾಮಿ ಅವನ ಸಹಾಯಕ್ಕಿಂತ ಮುಂಚೆ ಅವರಿಬ್ಬರ ಮಧ್ಯೆ ಈ ದೂರ ಇರಬಾರ್ದು ಅಂತ ಅಂದ್ಕೊಂಡಿರ್ತಾನೆ. ಇನ್ನೊಂದು ಕಡೆಯಿಂದ ಜೇಂಡು ಇನ್ಸನರೇಟರ್ನ ಸ್ಟಾರ್ಟ್ ಮಾಡಿಬಿಡ್ತಾಳೆ, ಅದರಿಂದ ಎಲ್ಲ ಕಡೆಯಿಂದ ಕೂಡ ಹೊಗೆ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆಟೋಪ್ಸಿನಲ್ಲಿ ನಡೆದ ಪ್ರತಿಯೊಂದು ಸ್ಟೇಜನ್ನು ಅವರು ಅರ್ಥ ಮಾಡ್ಕೊಂಡಿದ್ಮೇಲೆ ಅವ್ರಿಗೆ ಗೊತ್ತಾಗೋ ವಿಷಯ ಏನು ಅಂದರೆ, ಜೇಂಡು ಅವರಿಬ್ಬರಿಗೆ ಪ್ರತಿ ಸ್ಟೇಜ್ನಲ್ಲೂ ಕೂಡ ವಾರ್ನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅಕಸ್ಮಾತ್ ಆಗಿ ಬಂದ ತುಫಾನ್, ರೂಮ್ನಲ್ಲಿ ಬ್ಲಿಂಕ್ ಆಗ್ತಾ ಇದ್ದ ಲೈಟ್ಸ್, ರೇಡಿಯೋನಲ್ಲಿ ಪ್ಲೇ ಆಗ್ತಾ ಇದ್ದ ವಿಚಿತ್ರವಾದ ಹಾಡು, ಇವೆಲ್ಲವೂ ಕೂಡ ಅವಳು ಇವರಿಗೆ ಕೊಟ್ಟಿರೋ ವಾರ್ನಿಂಗ್ಸ್. ಜೇಂಡುಗೆ ಅವರಿಬ್ಬರು ಕೂಡ ಇವಳ ಬಾಡಿಯನ್ನು ಕಟ್ ಮಾಡಿ ಓಪನ್ ಮಾಡೋದು ಇಷ್ಟ ಆಗಿರಲಿಲ್ಲ. ಖಂಡಿತವಾಗಲೂ ಜೇಂಡು ಬಾಡಿನಲ್ಲಿ ಏನೋ ಒಂದು ರಹಸ್ಯ ಅಡಗಿದೆ, ಆದರೆ ಅದನ್ನು ಹೊರಗಡೆ ಪಡಿಸೋಕೆ ಜೇಂಡುಗೆ ಇಷ್ಟ ಆಗಿರಲಿಲ್ಲ. ಪ್ರತಿಯೊಂದು ಬಾಡಿಗೂ ತನ್ನದೇ ಆದ ಸೀಕ್ರೆಟ್ಸ್ ಇರ್ತವೆ, ಆದರೆ ಟಾಮಿಗೆ ಮಾತ್ರ ಜೇಂಡು ಬಾಡಿಗಿದ್ದ ಸೀಕ್ರೆಟ್ ಮಾತ್ರ ಅವನಿಗೆ ಗೊತ್ತಾಗಿರಲಿಲ್ಲ. ಅವರಿಬ್ಬರು ಕೂಡ ಲಿಫ್ಟ್ನಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಅದೆಲ್ಲ ಕೂಡ ಹೊಗೆಯಿಂದ ತುಂಬ್ಕೊಂಡು ಬಿಡುತ್ತೆ, ಹಾಗೆ ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಮುಂದೆ ಏನು ಕಾಣಿಸ್ತಾ ಇರಲ್ಲ. ಅವಾಗ ತಕ್ಷಣ ಅವ್ರ ಕಣ್ಣ ಮುಂದೆ ಒಂದು ಶವ ಬಂದು ನಿಂತ್ಕೊಂಡಿರುತ್ತೆ. ಆ ಶವ ಟಾಮಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಅಂತ ಟ್ರೈ ಮಾಡುತ್ತೆ. ಆಸ್ಟಿನ್ ಟಾಮಿಗೆ ಹೆಲ್ಪ್ ಮಾಡಿ ಅವನ್ನ ಒಳಗಡೆಗೆ ಕರ್ಕೊಂಡು ಬರ್ತಾನೆ. ಒಳಗಡೆಗೆ ಬಂದಮೇಲೆ ಅವರು ಆಟೋಪ್ಸಿನಲ್ಲಿ 4ನೇ ಸ್ಟೇಜನ್ನು ಸ್ಟಾರ್ಟ್ ಮಾಡ್ತಾರೆ. 4th ಸ್ಟೇಜ್ನಲ್ಲಿ ಜೇಂಡು ಬ್ರೈನನ್ನು ಓಪನ್ ಮಾಡಬೇಕಾಗಿರುತ್ತೆ. ಅವರು ತನ್ನ ಬ್ರೈನಿಂದ ಒಂದು ಟಿಶ್ಯೂವನ್ನು ಹೊರಗಡೆಗೆ ತೆಗೀತಾರೆ, ಹಾಗೆ ಅದನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ಚೆಕ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದ ತಕ್ಷಣ ಅವಳ ಬ್ರೈನ್ ಸೆಲ್ಸ್ ಇನ್ನೂ ಆ್ಯಕ್ಟಿವ್ ಆಗಿದ್ದಾವೆ ಅಂತ ಗೊತ್ತಾಗುತ್ತೆ. ಅದರ ಅರ್ಥ ಏನು ಅಂದರೆ ಜೇಂಡು ತಲೆ ಇನ್ನೂ ಓಡ್ತಾ ಇದೆ ಅಂತ. ಅವರು ಜೇಂಡು ಹೊಟ್ಟೆನಲ್ಲಿ ಸಿಕ್ಕಿದ್ದ ಬಟ್ಟೆಯನ್ನು ಫೋಲ್ಡ್ ಮಾಡಿ ನೋಡ್ತಾರೆ. ಅವ್ರಿಗೆ ಅಲ್ಲಿ ಒಂದು ಮೆಸೇಜ್ ಕಾಣಿಸುತ್ತೆ. ಆಮೇಲೆ ಅವ್ರಿಗೆ ಅರ್ಥ ಆಗೋ ವಿಷಯ ಏನು ಅಂದರೆ ಅದು ಬೈಬಲ್ನಲ್ಲಿ ತೆಗೆದಿರೋ ವಾಕ್ಯ. ಅದರ ಅರ್ಥ ಏನು ಅಂದರೆ ಯಾರಾದರೂ ಕೂಡ ಆತ್ಮಗಳ ಜೊತೆ ಆಟಾಡಬೇಕು ಅಂತ ಟ್ರೈ ಮಾಡಿದ್ರೆ ಅವ್ರಿಗೆ ಸಾಯೋದೇ ಗತಿ ಅಂತ ಇರುತ್ತೆ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಜೈಲು ಒಂದು ದೆವ್ವ ಅಂತ. ಆ್ಯಕ್ಚುಲ್ ಸ್ಟೋರಿ ಏನು ಅಂದರೆ 1963 ಒಂದು ಹುಡುಗಿ ಇರ್ತಾಳೆ, ಅವಳ ಮೇಲೆ ಈ ಥರ ಶುದ್ಧ ಪೂಜೆಗಳನ್ನೆಲ್ಲ ಕೂಡ ಟ್ರೈ ಮಾಡಿರ್ತಾರೆ. ಅದರಿಂದ ಅವಳಿಗೆ ಟಾರ್ಚರ್ನ ತುಂಬಾ ಅನುಭವಿಸಿರ್ತಾಳೆ. ಆದರೆ ಆ ಪೂಜೆ ಎಲ್ಲ ಕೂಡ ರಿವರ್ಸ್ ಹೊಡೆಯೋದ್ರಿಂದ ಅವಳಿಗೆ ಸೂಪರ್ ಪವರ್ಸ್ ಬಂದುಬಿಟ್ಟಿರ್ತವೆ. ಆಮೇಲೆ ಆ ಹುಡುಗಿಯನ್ನು ಸಾಯಿಸ್ಬಿಟ್ಟು ಮಣ್ಣಲ್ಲಿ ಹೂತಾಕ್ಬಿಟ್ಟಿರ್ತಾರೆ. ಅದರಿಂದ ಕೆಲವು ವರ್ಷಗಳು ಆಗಿದ್ಮೇಲೆ ಅದೇ ಪ್ಲೇಸ್ನಲ್ಲಿ ಒಂದು ಮನೆಯನ್ನು ಕಟ್ಟಿರ್ತಾರೆ. ಅದೇ ನಮಗೆ ಸ್ಟಾರ್ಟಿಂಗ್ ಸೀನಲ್ಲಿ ತೋರಿಸಿರ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಪೊಲೀಸರು ಹುಡ್ಕೊಂಡು ಹೋಗಿದ್ದಾಗ ಬೇಸ್ಮೆಂಟ್ನಲ್ಲಿ ಅವ್ರಿಗೆ ಜೇಂಡು ಶವ ಸಿಗುತ್ತೆ. ಅದೇ 1963 ಒಂದು ಹುಡುಗಿ ಸತ್ತೋಗಿರೋ ಶವ, ಇವರಿಬ್ಬರು ಕೂಡ ಒಂದೇ ಆಗಿರ್ತಾರೆ. ಇದೇ ವಿಷಯನ ಟಾಮಿ ಕೂಡ ಅರ್ಥ ಮಾಡ್ಕೊಂಡಿರ್ತಾನೆ. ಜೇಂಡು ಪಾಲಿಸಿ ಏನಾಗಿರುತ್ತೆ ಅಂದರೆ ಆತ್ಮಗಳ ಜೊತೆ ಆಟ ಆಡಿದರೆ ಅವ್ರಿಗೆ ಇನ್ನು ಸಾಯೋದೆ ಗತಿ ಅಂತ. ಅದರಿಂದ ಟಾಮಿ ಜೇಂಡು ಹತ್ರಕ್ಕೆ ಹೋಗಿ ನೀನು ನನ್ನ ಬೇಕಾದ್ರೆ ಏನಾದರೂ ಮಾಡ್ಕೋ, ಆದರೆ ನನ್ನ ಮಗನ್ನ ಮಾತ್ರ ಪ್ರಾಣದಿಂದ ಬಿಟ್ಬಿಡು ಅಂತ ಕೇಳ್ಕೊತಾನೆ. ಅದರಿಂದ ಜೇಂಡು ಟಾಮಿ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆಗ ಟಾಮಿ ಕಾಲು ಮತ್ತು ಕೈ ಮುರಿದೋಗ್ತವೆ. ಅದರಿಂದ ಜೇಂಡು ಕಾಲು ಮತ್ತು ಕೈ ಸೆಟ್ ಆಗಿಬಿಡ್ತವೆ. ಸ್ವಲ್ಪ ಹೊತ್ತಿಗೆ ಟಾಮಿ ಬಾಯಿಂದ ರಕ್ತ ಬರುತ್ತೆ, ಹಾಗೆ ತನ್ನ ಕಣ್ಣು ಕೂಡ ಗ್ರೇ ಕಲರ್ ಆಗಿಬಿಡ್ತವೆ. ಆದರೆ ಜೇಂಡು ಕಣ್ಣು ಬ್ಲ್ಯಾಕ್ ಆಗ್ತವೆ. ಜೇಂಡು ಟಾಮಿ ಬಾಡಿನಲ್ಲಿ ಇದ್ದ ಪಾರ್ಟ್ಸನ್ನ ಯೂಸ್ ಮಾಡಿಕೊಂಡು ತನ್ನ ಬಾಡಿನ ಸೆಟ್ ಮಾಡ್ಕೊಂಡಿರ್ತಾಳೆ. ಆಗ ಟಾಮಿನ್ ಆಸ್ಟಿನ್ನ ಜೇಂಡನ್ನ ಸಾಯಿಸೋಕ್ಕೆ ಹೇಳ್ತಾನೆ. ಅದರಿಂದ ಆಸ್ಟಿನ್ ಒಂದು ಚಾಕುನ ತಗೊಂಡು ಹೋಗಿದಾಗ ಸಡನ್ ಆಗಿ ಲೈಟ್ಸ್ ಎಲ್ಲ ಕೂಡ ಆನ್ ಆಗ್ತವೆ.
ಅವಾಗೆ ಹೊರಗಡೆಯಿಂದ ಆ ಪೊಲೀಸ್ ಮ್ಯಾನ್ ಬಂದಂಗೆ ಕೇಳಿಸುತ್ತೆ. ಆ ಪೊಲೀಸ್ ಮಾತಾಡ್ತಾ ಹೊರಗಡೆ ಇದ್ದ ಆ ಕಟ್ಟಿಗೆಯನ್ನು ತೆಗಿತಾ ಇದ್ದೀವಿ ಅಂತ ಹೇಳ್ತಾನೆ. ಅದರಿಂದ ಡೋರ್ನ ಓಪನ್ ಮಾಡೋಕ್ಕೆ ಆಸ್ಟಿನ್ನ ಕೇಳ್ತಾನೆ. ಆದರೆ ಆಸ್ಟಿನ್ ಅಲ್ಲಿಗೆ ಬಂದು ಡೋರ್ ಓಪನ್ ಮಾಡಿದಾಗ ಆ ಡೋರ್ ಓಪನ್ ಆಗಲ್ಲ. ಆಗ ಆಸ್ಟಿನ್ಗೆ ಇದೆಲ್ಲ ಕೂಡ ಜೈನು ಮಾಡ್ತಿದ್ದಾಳೆ ಅಂತ ಅರ್ಥ ಆಗುತ್ತೆ. ಸಡನ್ ಆಗಿ ಹಿಂದೆ ತಿರುಗಿ ನೋಡಿದಾಗ ಅವರ ಅಪ್ಪ ಶವ ಅಲ್ಲಿ ಬಂದು ನಿಂತ್ಕೊಂಡಿರುತ್ತೆ. ಅದರಿಂದ ಆಸ್ಟಿನ್ ಎದುರುಕೊಂಡು ಕೆಳಗಡೆಗೆ ಬಿದ್ದ್ಬಿಡ್ತಾನೆ. ಹಾಗೆ ಅವನು ಸತ್ತೋಗ್ಬಿಡ್ತಾನೆ. ಸ್ವಲ್ಪ ತಾಗಿದ ಮೇಲೆ ನಿಜವಾಗ್ಲೂ ಪೊಲೀಸರು ಬರ್ತಾರೆ. ಅವರಿಬ್ಬರು ಡೆಡ್ ಬಾಡೀಸ್ನ ಕೂಡ ಹೊರಗಡೆಗೆ ತೆಗಿತಾರೆ. ಆಟೋಪ್ಸಿ ರೂಮ್ನಲ್ಲಿ ಹೋಗಿ ನೋಡಿದಾಗ ಜೆಂಡು ಬಾಡಿ ಇರುತ್ತೆ. ಹಾಗೆ ಅವಳ ಬಾಡಿ ಮೇಲೆ ಯಾವುದೇ ರೀತಿಯಾದ ಗಾಯಗಳು ಕೂಡ ಇರಲ್ಲ. ಬರ್ಗೆ ಅದೇನೂ ಅರ್ಥ ಆಗಲ್ಲ. ಅದರಿಂದ ಈ ಬಾಡಿನ ಇನ್ನು ಸಿಟಿ ಹೊರಗಡೆಗೆ ಕಳಿಸಿ ಅದನ್ನು ಟೆಸ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಆವಾಗ ರೇಡಿಯೋನಲ್ಲಿ ಈ ಥರ ಕೇಳಿಸುತ್ತೆ, ಇವತ್ತಿನ ವೆದರ್ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಅಂತ. ಅದರ ಅರ್ಥ ಏನಂದರೆ ಹೊರಗಡೆ ಯಾವುದೇ ರೀತಿಯಾದ ತುಫಾನ್ ಬರ್ತಾ ಇಲ್ಲ, ಇದೆಲ್ಲ ಕೂಡ ಜೆಂಡುನೇ ಅವ್ರ ಮೈಂಡ್ನ ಆಡ್ಕೊಂಡಿದೆ ಅಂತ. ಆಮೇಲೆ ಜೆಂಡು ಬಾಡಿನ ತಗೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನ್ನ ಎಕ್ಸ್ಪ್ರೆಷನ್ ನಿಮಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.